ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಕೃತಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಅಯೋಧ್ಯಕಾಂಡದ ನೂರ ಐದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಭರತನು ಶ್ರೀರಾಮನನ್ನು ಕಂಡು ಆತನ ಸಂಗಡ ಇರುವಾಗಲೇ ವಸಿಷ್ಠರು ರಾಮನ ಎಲ್ಲ ಮಾತೆಯರನ್ನು ಕರೆದುಕೊಂಡು ರಾಮನ ಬಳಿಗೆ ಬರುತ್ತಾರೆ ತನ್ನ ಮಾತೆಯರಿಗೆ ರಾಮಲು ಲಕ್ಷ್ಮಣನು ವಂದಿಸಿ ನಂತರ ಸೀತೆಯು ನಮಸ್ಕಾರ ಮಾಡಿದ ನಂತರ ಎಲ್ಲರೂ ಪರಸ್ಪರ ಅಭಿಮುಖರಾಗಿ ಕುಳಿತುಕೊಳ್ಳುತ್ತಾರೆ ತತ ಪುರುಷ ಸಿಂಹಾನಾಂ ವೃತಾನಾಂ ತೈಸ್ಸುಹೃದ್ಗಣೈ ಶೋಚತಾಮೇವ ರಜನೀ ದುಃಖೇನ ವ್ಯತ್ಯವರ್ತತ ರಜನ್ಯಾಂ ಸುಭಾತಾಯಾಂ ಭಾತರಸ್ತೇ ಸುಹೃದ್ರತಾಃ ಸುಹದ್ವ್ರತಾ ಮಂದಾಕಿನ್ಯಾಂ ಹುತ ರಾಮುಪನ್ ತನ್ನ ಸುಹೃದರೊಂದಿಗೆ ಸುತ್ತುವರೆದು ಕುಳಿತಿರುವ ಪುರುಷ ಸಿಂಹ ಶ್ರೀರಾಮನೇ ಮೊದಲಾದ ಸಹೋದರರ ಆ ರಾತ್ರಿಯು ತಂದೆಯ ಮೃತ್ಯುವಿನ ದುಃಖದಿಂದ ಶೋಕ ಮಾಡುತ್ತಲೇ ಕಳೆದುಹೋಯಿತು ಬೆಳಗಾದಾಗ ಭರತಾದಿ ಮೂವರು ಸಹೋದರರು ಸುಹೃದರೊಂದಿಗೆ ಮಂದಾಕಿನಿಯ ತೀರಕ್ಕೆ ಹೋಗಿ ಸ್ನಾನ ಜಪ ಹೋಮಾದಿಗಳನ್ನು ಮಾಡಿ ಪುನಃ ಶ್ರೀರಾಮನ ಬಳಿಗೆ ಮರಳಿ ಬಂದರು ತೂಷೀ ತೇಸುಪಾಸೀನ ಬ್ರವೀತ್ ಭರತ ಸುಹೃನ್ಮಧೇ ರಾಮಂ ವಚನಬ್ರವೀತ್ ಅಲ್ಲಿಗೆ ಬಂದು ಎಲ್ಲರೂ ಮೌನವಾಗಿ ಕುಳಿತು ಬಿಟ್ಟರು ಯಾರೂ ಏನನ್ನು ಮಾತನಾಡುತ್ತಿರಲಿಲ್ಲ ಆಗ ಸುಹೃದರ ನಡುವೆ ಕುಳಿತಿರುವ ಭರತನು ಶ್ರೀರಾಮನಲ್ಲಿ ಹೀಗೆ ಹೇಳಿದನು ಸಾಂತ್ವಿತಂ ರಾಜ್ಯ ಮಿದಮಿತ ವೈವಾಹಂ ಭಂಶ ರಾಜ್ಯ ಮಂಟಕಂ ಅಣ್ಣ ತಂದೆಯವರು ವರಗಳನ್ನು ಕೊಟ್ಟು ನನ್ನ ತಾಯಿಯನ್ನು ಸಂತುಷ್ಟಗೊಳಿಸಿದರು ಹಾಗೂ ತಾಯಿಯು ಈ ರಾಜ್ಯವನ್ನು ನನಗೆ ಕೊಟ್ಟಳು ಈಗ ನಾನು ನನ್ನ ಕಡೆಗಿಂತ ಈ ಅಂಟಕ ರಾಜ್ಯವನ್ನು ನಿನಗೆ ಅರ್ಪಿಸುತ್ತಿದ್ದೇನೆ ನೀನು ಅದನ್ನು ಪಾಲಿಸುತ್ತಾ ಅನುಭವಿಸು ಮಹತೇವಾಂಬು ವೇಗೇನ ಭಿನ್ನ ಸೇತುರ್ಜಲ ದೂರಾವರಂ ತ್ವನ್ಯೇನ ರಾಜ್ಯ ಖಂಡಮಿದಂ ಮಹತ ಮಳೆಗಾಲದ ನೀರಿನ ಮಹಾವೇಗದಿಂದ ಕಡಿದು ಹೋದ ಸೇತುವೆಯಂತೆ ಈ ವಿಶಾಲ ರಾಜ್ಯ ಖಂಡವನ್ನು ಕಾಪಾಡುವುದು ನೀನಲ್ಲದೆ ಬೇರೆಯವರಿಗೆ ಅತ್ಯಂತ ಕಠಿಣವಾಗಿದೆ ಗತಿಂ ಕರಗೆ ತಾರ್ಕ್ಷೇವ ಪತಂತ್ರಿಣ ಅನುಗಂಥರ್ಮೇ ಗತಿಂ ತವ ಮಹೀಪತೆ ಕುದುರೆಯಷ್ಟು ಕೃತ್ಯಯೂ ಓಡಲಾರದು ದರುಡನಷ್ಟು ವೇಗವಾಗಿ ಇತರ ಪಕ್ಷಿಗಳು ಹಾರಲಾರವು ಹಾಗೆಯೇ ಪ್ರಜೆಗಳ ಭರಣ ಪೋಷಣೆಗಳಲ್ಲಿ ನಿನ್ನನ್ನು ಅನುಸರಿಸುವ ಸಾಮರ್ಥ್ಯ ನನಗಿಲ್ಲ ಸುಜೀವಂ ನಿತ್ಯಶಸ್ತ್ರೈರುಪಜೀವ್ಯತೆ ರಾಮತೇನತು ದುರ್ಜೀವಂ ಯಪ್ಪರಾನುಪಜೀವತಿ ಶ್ರೀರಾಮ ಯಾರ ಬಳಿಗೆ ಬಂದು ಇತರ ಜನರು ಜೀವನ ನಿರ್ವಾಹವನ್ನು ಮಾಡುವರು ಅವನ ಜೀವನವೇ ಉತ್ತಮವಾಗಿದೆ ಮತ್ತು ಯಾರು ಬೇರೆಯವರನ್ನು ಆಶ್ರಯಿಸಿ ಜೀವನ ನಿರ್ವಾಹ ಮಾಡುತ್ತಾನೋ ಅವನ ಜೀವನ ದುಃಖಮಯವಾಗಿದೆ ಆದ್ದರಿಂದ ನೀನೇ ರಾಜ್ಯವನ್ನು ಆಳುವುದು ಉಚಿತವಾಗಿದೆ ಯಥಾತುರೋಪಿತೋವರ್ಧಿತ ह्रस्वकेन दुरारोहो रूढस्कन्धो महाद्रुमह स यदा पुष्पितो भूत्वा फलानि न विदर्शयेत् स नानुभवेत् प्रीतिं यस्य हेतोः प्ररोपितः एषोपमा महाबाहो तदर्थम् दिवेत्तुमर्हसि ತಮಸ್ವ ತಮಸ್ಮಾನ್ ವೃಷಭೋ ಭರ್ತಾಶಾಧಿ ಫಲದ ಇಚ್ಛೆಯುಳ್ಳ ಯಾವನೋ ಮನುಷ್ಯನು ಒಂದು ಮರವನ್ನು ನೆಟ್ಟನು ಅದು ಸಾಕಿ ದೊಡ್ಡದಾಗಿ ಅದನ್ನು ಸಾಕಿ ದೊಡ್ಡದಾಗಿಸಿದನು ಮತ್ತೆ ಅದು ಬೆಳೆದು ವಿಶಾಲ ವೃಕ್ಷವಾಯಿತು ಸಾಮಾನ್ಯ ಮನುಷ್ಯನಿಗೆ ಹತ್ತಲು ಅತ್ಯಂತ ಕಠಿಣವಾಗಿತ್ತು ಆ ವೃಕ್ಷದಲ್ಲಿ ಹೂವು ಬಿಟ್ಟು ಹಲವು ಕಾಣದಿದ್ದರೆ ಮರ ನೆಟ್ಟವನ ಉದ್ದೇಶ ಪೂರ್ಣವಾಗಲಾರದು ಇಂತಹ ಸ್ಥಿತಿಯಲ್ಲಿ ಫಲದ ಪ್ರಾಪ್ತಿಯಾಗಲು ಆಶಿಸುತ್ತಿದ್ದ ಆ ಮರ ನೆಟ್ಟವನು ಸಂತೋಷವಾಗಿ ಇರಲಾರನು ಮಹಾಬಾಹು ಇದೊಂದು ಉಪಮೆಯಾಗಿದೆ ಇದರ ಅರ್ಥವನ್ನು ನೀನೇ ತಿಳಿದುಕು ಅಂದರೆ ಇಲ್ಲಿ ಅರ್ಥ ತಂದೆಯವರು ನಿನ್ನಂತಹ ಸರ್ವಸದ್ಗುಣ ಸಂಪನ್ನ ಪುತ್ರನನ್ನು ಲೋಕ ರಕ್ಷಣೆಗಾಗಿ ಪಡೆದಿದ್ದನು ನೀನು ರಾಜ್ಯ ಆಡಳಿತದ ಭಾರವನ್ನು ತನ್ನ ಕೈಗೆ ಎತ್ತಿಕೊಳ್ಳದಿದ್ದರೆ ಅವರ ಆ ಉದ್ದೇಶ ಅಂದರೆ ಯಾವ ತಂದೆಯ ಮಾತನ್ನು ಪರಿಪಾಲಿಸುವ ಸಲುವಾಗಿ ಶ್ರೀರಾಮಚಂದ್ರನು ಕಾಡಿಗೆ ಬಂದಿರುವನು ಅದೇ ತಂದೆಯು ನೆಟ್ಟು ಬೆಳೆಸಿದ ವೃಕ್ಷ ಅಯೋಧ್ಯೆ ಆ ಅಯೋಧ್ಯೆಯನ್ನು ಯೋಗ್ಯವಾದ ರೀತಿಯಲ್ಲಿ ಪೋಷಿಸದೆ ಹೋದರೆ ಅದೇ ತಂದೆಗೆ ದುಃಖವಾಗುತ್ತದೆ ಈ ರಾಜ್ಯಪಾಲನೆಯ ಸಂದರ್ಭದಲ್ಲಿ ನೀನು ಶ್ರೇಷ್ಠನಾಗಿದ್ದು ಭರಣ ಭರಣ ಪೋಷಣೆಯಲ್ಲಿ ಸಮರ್ಥನಾಗಿದ್ದರೂ ಕೂಡ ಭೃತ್ಯರಾದ ನಮ್ಮನ್ನು ಶಾಸನ ಮಾಡದಿದ್ದರೆ ಹಿಂದಿನ ಉಪಮೆ ನಿನಗೆ ಅನ್ವಯಿಸುವುದು ಸರ್ವಶಃ ಪ್ರತಪಂತಮಿವಾದಿತ್ ರಾಜ್ಯಮರಿಂದಮ ಮಹಾರಾಜ ಬೇರೆ ಬೇರೆ ಜಾತಿಗಳ ಜನರು ಮುಖ್ಯ ಮುಖ್ಯ ಪುರುಷರು ಎಲ್ಲೆಡೆ ಬೆಳಗುತ್ತಿರುವ ಸೂರ್ಯನಂತೆ ಸಿಂಹಾಸನದಲ್ಲಿ ವಿರಾಜಿಸುವ ಶತ್ರು ದಮನ ನರೇಶನಾದ ನಿನ್ನನ್ನು ನೋಡಲಿ ತಥಾನು ನಥಾನು ಯಾನೆ ಕುಂಜರಾಹ ಅಂತಃ ಪುರಗತಾನಾರ್ಯೋ ನಂದಂತು ನಂದಂತ ಸುಸಮಾಹಿತ್ ಕುಲಭೂಷಣ ಹಾಗೆಯೇ ನೀನು ಅಯೋಧ್ಯೆಗೆ ಮರಳುವ ಸಮಯ ಮತ್ತೆ ಗಜಗಳು ಗರ್ಜಿಸಲಿ ಅಂತಃಪುರದ ನಾರಿಯರು ಏಕಾಗ್ರಚಿತ್ತರಾಗಿ ಸಂತೋಷದಿಂದ ನಿನ್ನನ್ನು ಅಭಿನಂದಿಸಲಿ ಸಾಧ್ವನು ನಾಗರ ವಿವಿಧ ಜನಾತ ಸ್ವಾ ರಾಮಂ ಪ್ರತ್ಯನುಯಾಚತ ಈ ಪ್ರಕಾರ ಶ್ರೀರಾಮನಲ್ಲಿ ರಾಜ್ಯ ಸ್ವೀಕರಿಸಲು ಪ್ರಾರ್ಥಿಸುತ್ತಿದ್ದ ಭರತನ ಮಾತನ್ನು ಕೇಳಿ ನಗರದ ಬೇರೆ ಬೇರೆ ಜನರು ಅದನ್ನು ಚೆನ್ನಾಗಿ ಅನುಮೋದಿಸಿದರು ಸ್ವಾಮಿ ವಧುಕ್ ದಂಪ್ರೇಕ್ಷ್ಯ ವಿಲಪಂಥಂ ಯಶಸ್ವಿನಂ ರಾಮಕೃತಾತ್ಮಾ ಭರತಂ ಸಮಶ್ವಾಸನಯಾತ್ ಸಮಾಶ್ವಾಸಯದಾತ್ ಮಾನ್ ಹೀಗೆ ದುಃಖಿತನಾಗಿ ವಿಲಪಿಸುತ್ತ ಯಶಸ್ವಿಯಾದ ಭರತನನ್ನು ದೃಢಮನಸ್ಕನಾದ ಧೀರನಾದ ಶ್ರೀರಾಮನು ನಾನಾ ವಿಧವಾದ ಸಾಂತ್ವನ ವಚನಗಳಿಂದ ಸಮಾಧಾನ ಪಡಿಸುತ್ತ ಇಂತೆಂದನು ನಾತ್ಮನಃ ಕಾಮಕಾರೋಹಿ ಪುರುಷೋಯಮನೀಶ್ವರ ಇತಶ್ಚೇತರ ಚೈನಂ ಕೃತ ಪರಿಕರ್ಷತಿ ಮ್ಮನೆ ಈ ಜೀವನು ಈಶ್ವರನಂತೆ ಸ್ವತಂತ್ರನಲ್ಲ ಆದ್ದರಿಂದ ಯಾರು ಇಲ್ಲಿ ತನ್ನ ಇಚ್ಛೆಗನುಸಾರ ಏನನ್ನು ಮಾಡಲಾರನು ಕಾಲ ಪುರುಷನು ಆ ಕಡೆ ಈ ಕಡೆ ಸೆಳೆಯುತ್ತಾ ಇರುತ್ತಾನೆ ಸರ್ವೇ ಕ್ಷಯಾಂತ ನಿಚಯ ಪತನಾಂತ ಸಮಯ ಸಂಯೋಗ ವಿಪ್ರಯೋಗಾಂತ ಮರಣಾಂತಂ ಚ ಜೀವಿತಂ ಸಮಸ್ತ ಸಂಗ್ರಹಗಳ ಅಂತ್ಯ ವಿನಾಶವಾಗಿದೆ ಲೌಕಿಕ ಉನ್ನತಿಗಳ ಅಂತ್ಯ ಪತನವಾಗಿದೆ ಸಂಯೋಗದ ಅಂತ್ಯ ವಿಯೋಗ ಮತ್ತು ಜೀವನದ ಅಂತ್ಯ ಮರಣವಾಗಿದೆ ಯಥ ಫಲಾನ ಏವಂ ನರಸ್ಯ ಜಾತ ಮರಣದ್ ಮರಣದ್ಭಯಂ ಮಾಗಿದ ಹಣ್ಣುಗಳು ಬಿದ್ದು ಹೋಗುವ ಭಯವಿಲ್ಲದೆ ಬೇರೆ ಯಾವ ಭಯವೂ ಇಲ್ಲವೋ ಹಾಗೆಯೇ ಹುಟ್ಟ ಮನುಷ್ಯನಿಗೆ ಮರಣದ ಹೊರತು ಬೇರೆ ಯಾವ ಭಯವೂ ಇಲ್ಲ ಯಥಾಗಾರಂ ದೃಢಸ್ತೂರ್ಣ ಜೀರ್ಣಂ ಭೂತ್ೋಪಸೀದತಿ ತಥಾವಸೀದಂತೆ ನಶ ತಥಾವಸೀದಂತೆ ನರ ಜರ ಮೃತ್ಯುವಶಂಗತಾ ದೃಢವಾದ ಕಂಬಗಳಿರುವ ಸೌಧವು ಹಳೆಯದಾದಾಗ ಬಿದ್ದು ಹೋಗುತ್ತದೆ ಹಾಗೆಯೇ ಮನುಷ್ಯನು ಮುಪ್ಪು ಮತ್ತು ಮೃತ್ಯುವಿಗೆ ವಶನಾಗಿ ನಾಶವಾಗಿ ಹೋಗುತ್ತಾನೆ ಅತ್ಯತಿರಜನೀಯಾತು ಸಾನ ಪ್ರತಿನ ಯಾತೇವ ಪೂರ್ಣಂ ಸಮುದ್ರ ಮುದ ಕಾರ್ನವಂ ಕಳೆದು ಹೋದ ರಾತ್ರಿಯು ಹಿಂದಿರುಗಿ ಬರಲಾರದು ಯಮುನೆಯು ಜಲದಿಂದ ತುಂಬಿದ ಸಮುದ್ರದ ಕಡೆಗೆ ಹರಿದು ಹೋಗುತ್ತದೆಯೇ ಹೊರತು ಆ ಕಡೆಯಿಂದ ಮರಳಿ ಬರಲಾರದು ಅಹೋ ಸರ್ವೇಷಾಂ ಪ್ರಾಣಿ ಆ ಆಯೂಂ ಶು ಗ್ರೀಷ್ಮೇ ಜಲಮೀವಾಂಶವಹ ಸೂರ್ಯ ಕಿರಣಗಳು ಗ್ರೀಷ್ಮ ಋತುವಿನಲ್ಲಿ ನೀರನ್ನು ಶೀಘ್ರವಾಗಿ ಇಂಗಿಸುವಂತೆಯೇ ಹಗಲು ಎರುಳು ಒಂದೇ ಸಮನೆ ಕಳೆಯುತ್ತಾ ಜಗತ್ತಿನಲ್ಲಿ ಎಲ್ಲ ಪ್ರಾಣಿಗಳ ಆಯಸ್ಸನ್ನು ತೀವ್ರಗತಿಯಿಂದ ನಾಶ ಮಾಡುತ್ತಾ ಇದೆ ಆತ್ಮ ನಮನು ಶೋಚತ್ವ ಕೆಮನ್ಯಮನು ಕೆಮನ್ಯಮನು ಶೋಚಸಿ ಆಯುಸ್ಸು ಹೀಯತೆ ನೀನು ನಿನ್ನ ಬಗ್ಗೆಯೇ ಚಿಂತಿಸು ಉಳಿದವರ ವಿಷಯವಾಗಿ ಏಕೆ ಚಿಂತಿಸುತ್ತಿರುವೆ ಯಾವನಾದರೂ ಒಂದೆಡೆ ನಿಂತಿದ್ದರೂ ಸಂಚರಿಸುತ್ತಿದ್ದರೂ ಅವನ ವೈ ಆಯಸ್ಸು ನಿರಂತರ ಕ್ಷೀಣವಾಗುತ್ತಾಗಿದೆ ಸಹೈವ ಮೃತ್ಯರ್ ವ್ರಜತಿ ಸಹ ಮೃತ್ಯುರ್ನಿಷೀದಿ ಸುಧೀರ್ಘಮಧ್ವಾನಂ ಸಹ ಮೃತ್ಯುರ್ನಿ ಸಹ ಮೃತ್ಯರ್ನಿರ್ವತೆ ಮೃತ್ಯುವು ಸದಾ ಜೊತೆಯಲ್ಲೇ ನಡೆಯುತ್ತಿರುತ್ತದೆ ಜೊತೆಯಲ್ಲೇ ಕುಳಿತಿರುತ್ತದೆ ದೀರ್ಘಯಾತ್ರೆಯಲ್ಲಿಯೂ ಜೊತೆಗೆ ಹೋಗಿ ಮನುಷ್ಯನೊಂದಿಗೆ ಮರಳುತ್ತದೆ ಗಾತ್ರ ಪ್ರಾಪ್ತ ಶ್ವೇತಾಶ್ಚವ ಶಿರೋರು ಹಾಹ ಜರಯಾ ಪುರುಷೋ ಜೀರ್ಣ ಕಿಂಕಿ ಪ್ರಭಾವಯೇ ಶರೀರದಲ್ಲಿ ನೆರಿಗೆಗಳು ಬಿದ್ದವು తలయ కూదలు బెళ్గాదూ మే వృద్ధావస్థయ జీర్ణవ్యను యవయీ మృత్యవిన ప్రభావం తప్పకూ సమర్థన నందదిత్యే నందంత్యమితే హనీ ఆత్మనో నవబద్ధంతే మనుషీవితయం ಸೂರ್ಯೋದಯವಾದಾಗ ಜನರು ಸಂತೋಷ ಪಡುತ್ತಾರೆ ಸೂರ್ಯಾಸ್ತವಾದಾಗಲೂ ಖುಷಿ ಪಡುತ್ತಾರೆ ಆದರೆ ಪ್ರತಿದಿನ ತಮ್ಮ ಜೀವನವು ನಾಶವಾಗುವುದನ್ನು ತಿಳಿಯುವುದೇ ಇಲ್ಲ ರಷ್ಟು ನವಮಿವಾಗತ ಋತೂನಾ ಪ್ರಾಣ ಸಂಕ್ಷಯ ಯಾವುದಾದರೂ ಋತುವು ಪ್ರಾರಂಭವಾದಾಗ ಅದು ಹೊಸದಾಗಿಯೇ ಬಂದಂತೆ ಅಂದರೆ ಹಿಂದೆ ಬಂದೇ ಇಲ್ಲವೋ ಎಂಬಂತೆ ತಿಳಿದು ಜನರು ಹರ್ಷಪಡುತ್ತಾರೆ ಆದರೆ ಋತುಗಳ ಪರಿವರ್ತನೆಯಿಂದ ಪ್ರಾಣಿಗಳ ಆಯಸ್ಸು ಕ್ರಮವಾಗಿ ಕ್ಷಯವಾಗುತ್ತಿರುವುದನ್ನು ತಿಳಿಯುವುದೇ ಇಲ್ಲ ಯಥಾ ಕಾಷ್ಟಂಚ ಕಾಷ್ಟಂಚ ಸಮೇಯಾತಾ ಮಹಾರ್ಣವೇ ಸಮೇತ್ಯಪೇಯಾ ತಂ ಬಾಲಮಾಸಾಧ್ಯ ಕಂಚನ ಏವಂ ಭಾರ್ಯಾಶ್ಚ ಪುತ್ರಾಶ್ಚ ಜ್ಞಾತಯಶ್ಚ ವಸೂನಿ ಚ ವ್ಯವಧಾವಂತಿ ಧ್ರುವೋ ಶೇಷಾಂ ವಿನಾಭವಃ ಮಹಾಸಮುದ್ರದಲ್ಲಿ ಅಲೆಗಳ ಹೊಡೆತದಿಂದ ಎರಡು ಕಟ್ಟಿಗೆಗಳು ಒಂದಾಗುತ್ತವೆ ಕೆಲ ಸಮಯದಲ್ಲಿ ಅಗಲಿ ಹೋಗುತ್ತವೆ ಹಾಗೆಯೇ ಪತ್ನಿ ಪುತ್ರ ಕುಟುಂಬ ಧನ ಇವು ಒಮ್ಮೆ ಒಂದಾಗುತ್ತವೆ ಮತ್ತೆ ಅಗಲಿ ಹೋಗುತ್ತಾರೆ ಏಕೆಂದರೆ ಇವುಗಳ ವಿಯೋಗ ಅವಶ್ಯವಾಗಿದೆ ಅವಶ್ಯವಾಗಿದೆಂ ಸಮಸ್ಥ್ಯನುಶೋಚಿತ ಈ ಜಗತ್ತಿನಲ್ಲಿ ಯಾವುದೇ ಪ್ರಾಣಿ ಆಯಾ ಕಾಲದಲ್ಲಿ ಉಂಟಾಗುವ ಹುಟ್ಟು ಸಾವನ್ನು ಮೀರಲಾರದು ಅದಕ್ಕಾಗಿ ಸತ್ತಿರುವ ಯಾವನಿಗಾದರೂ ಪದೇ ಪದೇ ಅಳುವ ವ್ಯಕ್ತಿಯಲ್ಲಿಯೂ ತನ್ನ ಮೃತ್ಯುವನ್ನು ತಪ್ಪಿಸಿಕೊಳ್ಳುವ ಸಾಮರ್ಥ್ಯ ಇರುವುದಿಲ್ಲ ಯಥಾಂತ ಸ್ಥತೋ ಭವತಾಮಿತಿ ಏವಂ ಪೂರ್ವೈರ್ಗತೋ ಮಾರ್ಗಸ್ ವೈತ್ ವೈತ್ರಪಿತಾಮಹೈರ್ದುವದ್ರುವಹ ತಮಾಪನ್ನ ಶೋಚೇದ್ಯಸ್ಯ ನಾಸ್ತಿ ವ್ಯತಿಕ್ರಮಃ ಮುಂದಕ್ಕೆ ಸಾಗುತ್ತಿರುವ ಪ್ರಯಾಣಿಕರಲ್ಲಿ ಅಥವಾ ವ್ಯಾಪಾರಿಗಳ ಸಮುದಾಯದಲ್ಲಿ ದಾರಿಯಲ್ಲಿ ನಿಂತಿರುವ ದಾರಿ ನಾನು ನಿಮ್ಮೊಡನೆ ಬರುವೆನು ಎಂದು ಹೇಳಿ ಅವರ ಹಿಂದೆ ಹಿಂದೆ ಹೋಗುವಂತೆಯೇ ನಮ್ಮ ಪೂರ್ವಜರಾದ ಪಿತಾಮಹರು ಯಾವ ಮಾರ್ಗದಿಂದ ಹೋಗಿರುವರು ಅದರಲ್ಲಿ ಹೋಗುವುದು ಅನಿವಾರ್ಯವ ಹೇಗೆ ಅನಿವಾರ್ಯವಾಗಿದೆಯೋ ಅದರಿಂದ ಬದುಕುಳಿಯುವ ಯಾವ ಉಪಾಯವೂ ಇಲ್ಲವೋ ಅದೇ ಮಾರ್ಗದಲ್ಲಿ ಸ್ಥಿತನಾದ ಮನುಷ್ಯನು ಬೇರೆ ಯಾರಿಗಾದರೂ ಹೇಗೆ ತಾನೇ ಶೋಕಿಸಬಲ್ಲನು ವಯಸ್ಸ ೋತ ಸೋವರ್ತಿನ ಆತ್ಮ ಸುಖ ಸುಖ ಭಾಚ ಪ್ರಜಾಸ್ಮೃತಾ ನದಿಗಳ ಪ್ರವಾಹ ಹಿಂದಕ್ಕೆ ಮರಳಲಾರದಂತೆಯೇ ಪ್ರತಿದಿನ ಕಳೆದು ಹೋದ ಸ್ಥಿತಿ ಮತ್ತೆ ಮರಳಿಬಾರದು ಕ್ರಮವಾಗಿ ಅದರ ನಾಶವಾಗುತ್ತಾ ಇರುತ್ತದೆ ಹೀಗೆ ಯೋಚಿಸಿ ಆತ್ಮವನ್ನು ಶ್ರೇಯಸ್ಸಿನ ಸಾಧನವಾದ ಧರ್ಮದಲ್ಲಿ ತೊಡಗಿಸಬೇಕು ಏಕೆಂದರೆ ಎಲ್ಲ ಜನರು ತಮ್ಮ ಶ್ರೇಯಸ್ಸನ್ನು ಬಯಸುತ್ತಾರೆ ಧರ್ಮಾತ್ಮ ಸುಶುಭೈಕೃತ್ಯೈ ಪಾಪೋ ಗತ ಸ್ವರ್ಗಂ ಪಿತಾನಃ ಪೃಥಿ ಪತಿ ನಮ್ಮ ತಂದೆಯವರು ಧರ್ಮಾತ್ಮರಾಗಿದ್ದರು ಅವರು ಸಾಕಷ್ಟು ದಕ್ಷಿಣೆಯನ್ನು ಕೊಟ್ಟು ಸಾಮಾನ್ಯವಾಗಿ ಎಲ್ಲ ಪರಮ ಶುಭಕರ ಯಜ್ಞಗಳನ್ನು ನೆರವೇರಿಸಿರುವರು ಅವರ ಎಲ್ಲ ಪಾಪಗಳು ತೊಳೆದು ಹೋಗಿವೆ ಆದ್ದರಿಂದ ಆ ಮಹಾರಾಜರು ಸ್ವರ್ಗಲೋಕಕ್ಕೆ ಹೋಗಿರುವರು ಭರನಾ ಸಮ್ಯಕ್ ಪರಿಪಾಲ ಧರ್ಮೇಣ ಪಿತಾನೆ ದಿವಂಗತ ಅವರು ಯೋಗ್ಯರಾದ ಪರಿಜನರನ್ನು ಪೋಷಿಸಿದ್ದರು ಪ್ರಜೆಗಳನ್ನು ಚೆನ್ನಾಗಿ ಪಾಲಿಸಿದ್ದರು ಪ್ರಜೆಗಳಿಂದ ಧರ್ಮಕ್ಕನುಸಾರ ಕಂದಾಯ ರೂಪದಲ್ಲಿ ಧನವನ್ನು ಪಡೆಯುತ್ತಿದ್ದರು ಇವೆಲ್ಲ ಕಾರಣಗಳಿಂದ ನಮ್ಮ ತಂದೆಯವರು ಉತ್ತಮ ಸ್ವರ್ಗ ಲೋಕಕ್ಕೆ ತೆರಳಿರುವರು ಕರ್ಮೈ ದಕ್ಷಿಣೈ ಸ್ವರ್ಗಂ ದಶರಥ ದಶರಥಾ ಪೃಥಿ ಪತಿ ಸರ್ವಪ್ರಿಯ ಶುಭ ಕರ್ಮಗಳ ಮತ್ತು ಧಾರಾಳ ದಕ್ಷಿಣೆಯುಳ್ಳ ಯಜ್ಞಗಳ ಅನುಷ್ಠಾನದಿಂದ ನಮ್ಮ ತಂದೆ ಪೃಥಿವೀಪತಿ ದಶರಥ ಮಹಾರಾಜರು ಸ್ವರ್ಗಲೋಕಕ್ಕೆ ಹೋಗಿರುವರು ಬಹು ವಿಧೈರ್ಯಜ್ಞೈರ್ಭೋಗ್ಯ ಪುಷ್ಕಲಾಂ ಉತ್ತಮ ಚಾಯುರಾಸಧ್ಯ ಅವರು ನಾನಾ ಪ್ರಕಾರದ ಯಜ್ಞಗಳಿಂದ ಯಜ್ಞ ಪುರುಷನನ್ನು ಆರಾಧಿಸಿದ್ದರು ಭೋಗಗಳನ್ನು ಪಡೆದು ದೀರ್ಘಾಯುಸ್ಸನ್ನು ಪಡೆದಿದ್ದರು ಬಳಿಕ ಆ ಮಹಾರಾಜರು ಅಲ್ಲಿಂದ ಸ್ವರ್ಗಲೋಕಕ್ಕೆ ತೆರಳಿರುವರು ಆರುತ್ತಮಾತ್ಯ ಭೋಗ ನ ಪಿಚರಾಘಮ ನೋಚ್ಯ ಪಿ ತಾತಾತ ಸ್ವರ್ಗ ತ ಸತ್ ಅಯ್ಯ ಇತರ ರಾಜರಿಗಿಂತ ಉತ್ತಮ ಆಯಸ್ಸು ಮತ್ತು ಶ್ರೇಷ್ಠ ಭೋಗಗಳನ್ನು ಪಡೆದು ನಮ್ಮ ತಂದೆಯವರು ಸತ್ಪುರುಷರಿಂದ ಸಮ್ಮಾನಿತರಾಗಿದ್ದರು ಆದ್ದರಿಂದ ಅವರು ಸ್ವರ್ಗಸ್ಥರಾದ ಮೇಲೆ ಶೋಕ ಮಾಡುವುದು ಯೋಗ್ಯವಲ್ಲ ನಜೀ ದೇಹಂ ಪರಿತ್ಯಜ್ಯ ಪಿ ತಾಹಿನಃ ದೇಮಾಪ್ತೋ ಬ್ರಹ್ಮಲೋಕ ಲೋಕವಿಹಾರಿ ನಮ್ಮ ತಂದೆಯವರು ಜರ ಜೀರ್ಣ ಮಾನವ ಶರೀರವನ್ನು ತ್ಯಜಿಸಿ ಬ್ರಹ್ಮಲೋಕದಲ್ಲಿ ವಿಹರಿಸುವಂತಹ ದೈವಿ ಸಂಪತ್ತನ್ನು ಪಡೆದಿರುವರು ಪಡೆದಿರುವರುಹಸಿ ಶ್ರುತವಾನ್ ಬುದ್ಧಿಮತ್ತರಹ ನಿನ್ನ ಮತ್ತು ನನ್ನಂತೆಯೇ ಶಾಸ್ತ್ರಜ್ಞಾನ ಸಂಪನ್ನ ಪರಮ ಬುದ್ಧಿವಂತನಾದ ಯಾವನೇ ವಿದ್ವಾಂಸರು ತಂದೆಯವರಿಗಾಗಿ ಶೋಕ ಮಾಡಲಾರನು ಈತಿ ಬಹು ವಿಧ ತದಾ ವರ್ಜನೀಯ ಹಿ ಧೀರೇಣ ಸರ್ವಸ್ಥಾ ಧೀಮತ ವೀರ ಮತ್ತು ಪ್ರಜ್ಞಾವಂತ ಪುರುಷನು ಎಲ್ಲ ಅವಸ್ಥೆಗಳಲ್ಲಿ ಈ ನಾನಾ ಈ ನಾನಾ ಪ್ರಕಾರದ ಶೋಕಗಳು ವಿಲಾಸ ಹಾಗೂ ಅಳುವುದನ್ನು ತ್ಯಜಿಸಬಿಟ್ ತ್ಯಜಿಸಿಬಿಡಬೇಕು ತ್ಯ ತ್ಯ ತ್ಯಜಿಸಿಬಿಡಬೇಕು ಸಸ್ವಸ್ಥೋಶ ಪುರಿ ತಥಾ ಪಿತ್ರಂಬರ ಆದ್ದರಿಂದ ನೀನು ಸ್ವಸ್ಥನಾಗು ನಿನ್ನ ಮನಸ್ಸಿನಲ್ಲಿ ಶೋಕವಾಗಬಾರದು ಮಾತಿನಲ್ಲಿ ಶ್ರೇಷ್ಠನಾದ ಭರತನೇ ನೀನು ಎಲ್ಲಿಂದ ಹೋಗಿ ಅಯೋಧ್ಯೆಯಲ್ಲಿ ವಾಸಿಸು ಏಕೆಂದರೆ ಮನಸ್ಸನ್ನು ವಶದಲ್ಲಿರಿಸಿಕೊಂಡ ಪೂಜ್ಯ ತಂದೆಯವರು ನಿನಗಾಗಿಯೇ ಈ ಆದೇಶವನ್ನು ಕೊಟ್ಟಿರುವರು ಯತ್ರಾಹಮಪಿತೇನೈವ ನಿಯುಕ್ತ ಪುಣ್ಯಕರ್ಮಣ ದೈವಾಹಂ ಕರಿಷ್ಯಾಮಿ ಪಿತುರಾರ್ಯಸ್ಯ ಪಿತುರಾರ್ಯಸ್ಯ ಶಾಸನಂ ಈ ಪುಣ್ಯಕರ್ಮ ಮಹಾರಾಜರು ನನಗೂ ಎಲ್ಲಿ ನಿಲ್ಲಲು ಆಜ್ಞಾಪಿಸಿರುವರು ಅಲ್ಲಿ ಇದ್ದು ನಾನು ಆ ಪೂಜ್ಯ ತಂದೆಯ ಆದೇಶವನ್ನು ಪಾಲಿಸುವೆನು ನಮಯ ಶಾಸನಂ ತಸ್ಯ ಸ್ಯಕ್ತುಂ ನ್ಯಾಯಮರಿಂದಮ ಸತ್ ಸದಾ ಮಾನ್ಯ ಸವೈ ಬಂಧನ ಶತ್ರು ದಮನ ಭರತನೇ ತಂದೆಯ ಆಜ್ಞೆಯನ್ನು ಅಲ್ಲಗಳೆಯುವುದು ನನಗೆ ಎಂದಿಗೂ ಉಚಿತವಲ್ಲ ಅವರು ನಿನಗೂ ಸರ್ವದಾ ಸಮ್ಮಾನನೀಯರಾಗಿದ್ದಾರೆ ಏಕೆಂದರೆ ಅವರೇ ನಮ್ಮ ಹಿತೈಷಿ ಬಂಧು ಮತ್ತು ಜನ್ಮದಾತರಾಗಿದ್ದಾರೆ ಧರ್ಮಚಾರಿಣಂ

ಪರಲೋಕಿಗೀಷತ ನರಶ್ರೇಷ್ಠನೇ ಪರಲೋಕದಲ್ಲಿ ಜಯಿಸುವ ಇಚ್ಛೆಯುಳ್ಳ ಮನುಷ್ಯನು ಧಾರ್ಮಿಕವಾಗಿ ಕ್ರೂರತೆಯಿಂದ ರಹಿತನಾಗಿ ಗುರು ಹಿರಿಯರ ಆಜ್ಞಾ ಪಾಲಕನಾಗಬೇಕು ಆತ್ಮ ನಮನು ಶುಭಂ ಸ್ವಭಾವ ನಿಶಾಮ್ಯತುಭಂ ವೃತ್ತ ಮನುಷ್ಯರಲ್ಲಿ ಶ್ರೇಷ್ಠನಾದ ಭರತನೇ ನಮ್ಮ ಪೂಜ್ಯ ತಂದೆಯವರ ಶುಭ ಆಚರಣೆಗಳ ಮೇಲೆ ದೃಷ್ಟಿ ಇರಿಸಿ ನೀನು ತನ್ನ ಧಾರ್ಮಿಕ ಸ್ವಭಾವದಿಂದ ಆತ್ಮೋನ್ನತಿಗಾಗಿ ಪ್ರಯತ್ನ ಮಾಡು ಎಚನ ಮಹಾತ್ಮ ಪಿತುರ್ನಿರ್ದೇಶ ಪಿತುರ್ನಿದೇಶ ಪ್ರಭುರ್ಮುಹೂರ್ತಾದ್ವಿರಾಮ ರಾಮ ಸರ್ವಶಕ್ತಿವಂತ ಮಹಾತ್ಮ ಶ್ರೀರಾಮನು ತಮ್ಮನಾದ ಭರತನಿಗೆ ತಂದೆಯ ಆಜ್ಞೆಯನ್ನು ಪಾಲಿಸುವ ಉದ್ದೇಶದಿಂದ ಅರ್ಥಯುಕ್ತ ವಚನಗಳನ್ನು ಹೇಳಿ ಸುಮ್ಮನಾದನು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಅಯೋಧ್ಯ ಕಾಂಡದಲ್ಲಿ ಒಂದು ನೂರ ಐದನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ కష్మీరపురవాసిని మహం ప్రార్థయే నిత్యం విద్యాదానంచేహి నమస్కారం